श्री शिवयोगी सिद्धरामेश्वर 851ನೇ ಜಯಂತಿಯನ್ನು ಸರ್ಕಾರದ ನಿರ್ದೇಶನದಂತೆ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡುತ್ತಾ ಸರಳವಾಗಿ ತಾಲೂಕು ಆಡಳಿತ ಕಚೇರಿಯ ಸಭಾಂಗಣದಲ್ಲಿ ಆಚರಣೆ ಮಾಡಲಾಯಿತು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಸಮಾಜ ಸೇವಕ ದೊಡ್ಡ ವಲಮಾಧಿ ಶಿವು ಅವರು 12ನೇ ಶತಮಾನದಲ್ಲಿ ಸಮಾಜದ ಒಳಿತಿಗಾಗಿ ಅವರ ಕೊಡುಗೆಗಳು ಗಮನಾರ್ಹವಾದದ್ದು. ಅವರ ಅಂದಿನ ಕಾಲದ ಶೋಷಿತ ಸಮಾಜದಲ್ಲಿ ಅಸಮಾನತೆ, ವರ್ಣ, ಜಾತಿ, ಲಿಂಗಭೇದವನ್ನು ತೊಡೆದು ಹಾಕುವ ಕೆಲಸವನ್ನು ವಚನಗಳ ಮೂಲಕ ತಿಳಿಸಿದವರು. ಇದು ಇಡೀ ದೇಶಕ್ಕೆ, ಅದು ಜಗತ್ತಿಗೆ ಮಾದರಿ. ಅವರ ಆದರ್ಶ ತತ್ವಗಳು ಇಂದಿನ ಯುವಜನತೆ ಮೈಗೂಡಿಸಿಕೊಳ್ಳಬೇಕು. ಇವರ ಜಯಂತಿಯನ್ನು ಆಚರಿಸುತ್ತಿರುವುದು ನಾವು ಅವರಿಗೆ ನೀಡುವ ಗೌರವ. ಕೋವಿಡ್ ನಿರ್ಬಂಧನೆ ಇರುವುದರಿಂದ ಸರಳವಾಗಿ ಕೆಲವೇ ಜನರ ಸಮ್ಮುಖದಲ್ಲಿ ಆಚರಣೆ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. ಜನವರಿಂದ ನಾವು ಚೆನ್ನಾಗಿ ಆಚರಣೆ ಮಾಡಬೇಕಂತ ನೋಡಿದ್ರೆ ಈ ಕೊರೋನಾ ಇರೋದರಿಂದ ಸರಳವಾಗಿದ್ರೂ ಮಾಡಬೇಕಾದ ಅವಕಾಶ ಸಿಗಲಿಲ್ಲ. ಆ ಒಂದು ಇದಕ್ಕೆ ಸುಮಾರಿಗೆ 10 ಜನಕ್ಕೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಕೆಲವೊಂದು ಸ್ನೇಹಿತರು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಕೋವಿಡ್ ಏನಿದೆಯಲ್ಲ ಮಹಾಮಾರಿ ಸ್ವಲ್ಪ ಕಡಿಮೆ ಆದರೆ ಮುಂದಿನ ದಿನಗಳು ಮಾಡಬೇಕಂತೇಳಿ ಆ ಒಂದು ವಿಷಯವನ್ನು ಇಲ್ಲಿ ಮಾತಾಡೋಕ್ಕೆ ಇವತ್ತು ಬಂದಿದ್ದೀರಿ. ಆ ಒಂದು ಪರ್ಮಿಷನ್ ಕೊಟ್ಟರೆ ಮುಂದಿನ ದಿವಸ ನೋಡೋಣ. ಈ ಒಂದು 2-3 ತಿಂಗಳು ಆದಮೇಲೆ ಈ ಒಂದು ಮಾರ್ಚ್ ಒಳಗಡೆ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀರಿ. ಈ ಒಂದು ಕೊರೋನಾ ಕಡಿಮೆ ಆದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು. ಇದು ಪದೇ ಪದೇ ಇದೇ ರೀತಿ ಆಗ್ತಾ ಇರೋದ್ರಿಂದ ಮಾಡೋಕ್ಕಾಗ್ತಾ ಇಲ್ಲ. ಈ ಸಲ ಮಾಡೋಕ್ಕಾಗಿಲ್ಲ, ನಾವೆಲ್ಲ ಅಂದ್ಕೊಂಡಂಗೆ ಆಗಿಲ್ಲ. ಈ ಸಲ ಮುಂದಿನ ದಿನಗಳಲ್ಲಿ ನಾವು ಮಾರ್ಚ್ ಒಳಗಡೆ ಏನಾದ್ರು ಕಡಿಮೆ ಆದರೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ನಾವು ಒಪ್ಪಿಗೆ ತಗೊಂಡಿದ್ದೀವಿ. ನಮ್ಮೆಲ್ಲ ಬಂದು ಬಾಂಧವರೆಲ್ಲ ಸೇರಿ ಒಂದು ಒಪ್ಪಿಗೆ ತಗೊಂಡಿದ್ದೀವಿ.